ವಾರಾಂತ್ಯದ ಕರ್ಫ್ಯೂನಲ್ಲಿ ಯಾರ್ಯಾರು ಓಡಾಡ್ಬೋದು ಅನ್ನೋದಕ್ಕೆ ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾ ಸಮಿತಿಯಿಂದ ನಮ್ಮ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿದಿರಿ, ನಾವೀಗ ಗೆಜೆಟನ್ನು ಹೊರಡಿಸಿದಿರಿ. ತುರ್ತು ಸೇವೆ ಒದಗಿಸುವ ಎಲ್ಲ ರಾಜ್ಯ ಸರ್ಕಾರದ ಇಲಾಖೆಗಳು ಹಾಗೂ ಕಾರ್ಪೊರೇಷನ್ಗಳು ಇವಕ್ಕೆ ಯಾವುದೇ ನಿರ್ಬಂಧ ಇರುವುದಿಲ್ಲ. ಎಕ್ಸಾಂಪಲ್ ಎಲೆಕ್ಟ್ರಿಕ್, ವಾಟರ್ ಸಪ್ಲೈ, ಈ ಥರದ ಏನೇನು ಸೇವೆಗಳು, ತುರ್ತು ಸೇವೆ, ಫೈರು, ಈ ಥರದ ಏನೇನಿದೆ ಅವೆಲ್ಲ ಕಾರ್ಯನಿರ್ವಹಿಸಬಹುದು, 100% ಕಾರ್ಯನಿರ್ವಹಿಸಬಹುದು. ಸ್ಟ್ರೆಂತ್, ತುರ್ತು ಸೇವೆ ಒದಗಿಸುತ್ತಿರುವ ಕಾರ್ಖಾನೆಗಳು, ಕಂಪನಿಗಳು, ಸಂಸ್ಥೆಗಳು, ಈ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ತಮ್ಮ ಐಡಿ ಕಾರ್ಡನ್ನು ತೋರಿಸಿ ಓಡಾಡಬಹುದು. ಟೆಲಿಕಾಂ ಹಾಗೂ ಇಂಟರ್ನೆಟ್ ಸರ್ವಿಸ್ ಕಂಪನಿಗಳು ಹಾಗೂ ಉದ್ಯೋಗಗಳು ಕಾರ್ಯನಿರ್ವಹಿಸಬಹುದು, ತಮ್ಮ ಐಡಿ ಕಾರ್ಡ್ ತೋರಿಸಬೇಕು. ರೋಗಿಗಳು ಹಾಗೂ ಅವರ ಸಹಾಯಕರು, ರೋಗಿಗಳು ಪ್ಲಸ್ ಅವರ ಸಹಾಯಕರು ಹಾಗೂ ವ್ಯಾಕ್ಸಿನೇಷನ್ ಪಡೆಯುವ ನಾಗರಿಕರು ಆಸ್ಪತ್ರೆಗೆ ತೆರಳಬಹುದು. ವ್ಯಾಕ್ಸಿನೇಷನ್ ತಗೊಳ್ಳುವಂಥವ್ರು ಕೂಡ ಅವರು ಓಡಾಡ್ಬೋದು, ಆದರೆ ಐಡಿ ಕಾರ್ಡ್ ಕಂಪಲ್ಸರಿ. ಅಂದರೆ ಆ ಲೊಕ್ಯಾಲಿಟಿಯಲ್ಲಿರುವ ಕಿರಣಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಹಣ್ಣು, ತರಕಾರಿ, ಆಲ್ಬೂತ್, ಮಾಂಸದ ಅಂಗಡಿಗಳು ಬೆಳಗ್ಗೆ 6-10 ಗಂಟೆವರೆಗೂ ತೆಗೆದಿರಬಹುದು. ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವು. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.